ವರ್ಷದ ಹಾರ್ದಿಕ ಶುಭಾಶಯಗಳು. ಬಸ್ಯ, ದಿನ ನೀವು ಓಣಿ ಬಿದ್ದು ಆಡಕ್ ಹೋಗಿರ್ತೀಯಲ್ಲ, ಇವತ್ತ ಈ ದೊಡ್ಡವ್ರಿಗೆಲ್ಲ ಕೂಡ್ಸಿ ಅಲ್ಲಿ ಆಟಾಡ್ಸುನ. ಹಂಗಂತ ಹೇಳ್ಕೊಂಡಕ್ಕ ಎಲ್ಲರೂ ನೋಡ್ಸುಡಂತೀಯ. ಹಂಗಂದ್ರ ಅವ್ವರ ಅಪ್ಪರ ಎಲ್ಲರೂ ಸೇರಿ ಆಟಾಡುಣ್ರ ನೋಡ್ರಿ. ಈಗ ನಾವು ಅವ್ವರ ಅಪ್ಪರ ಜೊತೆ ಸೇರಿ ನಾನು ಗುಂಡಕ್ಕ ಆಟ ಆಡ್ತೀವಿ. ಹ್ಞೂ, ಇದೇನು ಪೈಪ್ ಗೀಪ್ ಎಲ್ಲ ತಂದಿಟ್ಟಿಯಲ್ಲ, ಉಚ್ಚಿಗೆ ಚಿಡ್ರ ತನ್ನಿನಗ. ಏ ಗುಂಡಕ್ಕ, ಈ ಪೈಪ್ ಎದಕ್ ತಂದಿನ ಗೊತ್ತೈತಾ? ಇಲ್ಲಿರೋ ನಮ್ಮ ಅಪ್ಪರಿಗೆ ಅವರಿಗೆ ಆಡ್ಸಕ್ ತಗೊಂಡ್ ಬಂದಿನಿ ನೋಡು. ಕರಿ ಫಸ್ಟ್ ತೋರಿಸ್ತೀನಿ ಹೆಂಗ ಆಡೋದಂತ. ಅಕ್ಕರ ಬರ್ರಿ ಇಲ್ಲಿ, ಇವೇನ ಆಡಿಸ್ತಾನ ನಿಮಗೆ. ಹ ಅಕ್ಕರ, ಈಗೇನ್ ಗೊತ್ತಾ, ಇಲ್ಲಿ ಪೈಪ್ಗಳದಾವಲ್ಲ, ಈ ಪೈಪ್ ತಗೊಂಡು ತಲೆಗೆ ಸಿಕ್ಕಿಸ್ಕೊಳ್ಳೋದು ತಲೆಗೆ. ಹಾ, ಒಂದ್ ನಿಮಿಷ ಟೈಮ್ ಇರ್ತೈತಿ. ಆ ಒಂದ್ ನಿಮಿಷ ಟೈಮ್ನಾಗ ನೀವು ಎಷ್ಟು ಪೈಪ್ ಸಿಕ್ಕಿಸ್ಕೊಂತೀರಿ ಅವ್ರಿಗೆ ಅದಂಗ. ಹಾ ಗೊತ್ತಾತ, ಸ್ಟಾರ್ಟ್ ಮಾಡೋಣ ಆಟ. ಹ್ಞೂ, ನಿಮ್ಮ ಹೆಸರು ಯಾಕಾರ? ನಿಮ್ಮ ಹೆಸರು ರೀ? ಸರಸ್ವತಮ್ಮ. ಸರಸ್ವತಮ್ಮ ನೋಡ್ಕೊಂಡಕ್ಕ, ಸರಸ್ವತಮ್ಮ ಸುಮಾ ಅವರು ಇಬ್ರು ಆಟ ಆಡಕ್ ಶುರು ಮಾಡ್ಯಾರ. ಟೈಮ್ ಸ್ಟಾರ್ಟ್ ಮಾಡೋಣ. ಹಾ ರೆಡಿ ರೆಡಿ, 1 2 3 ಸ್ಟಾರ್ಟ್. ಚಿಚ್ಕೋರಿ ಚಿಚ್ಕೋರಿ, ಫಾಸ್ಟ್ ಫಾಸ್ಟ್ ಟೈಮ್ ಆಗತ್ತೆ. ಮೈಸೂರು ಮಾರಾಯಣ ಕಣ್ಣ ಕಣಕತ್ತಿಲ್ಲ ಹೌದಿಲ್ಲ? ಹನ್ನೊಂದು, 12 13 14 15 16 17 18 19 20 ಇಪ್ಪತ್ತೊಂದು, 22 23 24 25 26 ಇವ್ರು 26 ಚುಚ್ಕೊಂಡಾರ. ಸುಮಕರ, ಇಷ್ಟೊತ್ತನ ಆಟ ಆಡಿದ್ರಲ್ಲ, ಹೆಂಗ ಅನ್ಸಕತ್ತಿತ್ತು ನಿಮ್ಗೆ? ಹೌದಾ, ಇದಕ್ ಮುಂಚೆ ಮೊದ್ಲೆಲ್ಲಾರು ಆಟ ಆಡಿದ್ರೆ ಹೆಂಗ? ಇಲ್ಲ, ಇದೇ ಫಸ್ಟಾ? ಬಾರಿ ಖುಷಿ ಆಗಕತ್ತೆ. ಖುಷಿ ಆಯ್ತು. ಅಮ್ಮರ ನಿಮಗೆ ಹೆಂಗ ಅನಿಸ್ತ್ರಿ? ಚೆನ್ನಾಗೈತೆ. ಅವ್ರಿಗಿಂತ ಬಾಳ ಚುಚ್ಕೊಂಡಿರಿ ನೀವು. ಹೌದಾ? ಮುಂಚೆ ಏನಾರ ಇಂತ ಆಟ ಆಡಿದ್ರೇನು? ಇಲ್ಲ, ಇವಾಗಲೇ ಆಡಿರೋದು. ಬಾಳ ಖುಷಿ ಆಯ್ತಾ? ಖುಷಿ ಆಯ್ತು. ಬಸ್ಯಾ, ಇಷ್ಟೊತ್ತಂಕ ಅಮ್ಮಂದ್ರ ಆಡಿದ್ರು, ಈಗ ಅಜ್ಜಂದ್ರಿಗೆ ಒಂದಿಟ್ ಆಡಿಸು. ಹೌದಾ, ಆಡಿಸ್ಬಿಡು. ನೀನ ಗುಂಡಕ್ಕ, ನಿನ್ನ ಸ್ಟಾರ್ಟ್ ಮಾಡ್ಬಿಡು. ಓಕೆ ಅಜ್ಜಾರ, ಗೊತ್ತಾತಲ್ರಿ ಗೇಮ್ ಏನ್ ಅಂತೇಳಿ? ಯಾರ್ ಜಾಸ್ತಿ ಒಂದ್ ನಿಮಿಷದಾಗ ಪೈಪ್ ನ ತಲೆ ಚುಚ್ಕೋತಾರೋ ಅವ್ರ ಗೆದ್ದಂಗ. ಆಯ್ತಾ, ತಗೋರಿ ಸ್ಟಾರ್ಟ್ ಮಾಡ್ಕೊಂಡ್ರೆ. 1 2 3 ಸ್ಟಾರ್ಟ್. ಹೊಸ ಬ್ಯಾಟ್ಸ್ಮನ್ ಫೀಲ್ಡಿಗೆ ಎಂಟ್ರಿ ಕಣ, ಇದು ಅವಳ ಮೊದಲ ಮ್ಯಾಚ್ ಕಣ. ಬೋಲ್ಡ್ ಔಟ್ ಮಾಡ್ತೀನಿ, ಕ್ಯಾಚ್ ಹಿಡ್ದಾಕ್ತೀನಿ, ಸ್ಟಂಪ್ ಔಟ್ ಮಾಡ್ತೀನಿ, ಬೌನ್ಸರ್ ಹಾಕ್ತೀನಿ. ಅನಿಡ ನೇಬರ್ಸ್ ಅಂಡ್ ವಿ. ಗುಂಡಕ್ಕ ನೋಡಲ್ಲಿ ನಮ್ ತಾತಂದ್ರನ, ಇವ್ರು ನೋಡಿದ್ರ ಇವ್ರು ನೋಡಿದ್ರೆ ನಿಂಗೆ ಹೆಂಗ ಅನ್ಸ್ತೈತಿ? ಅವ್ರು ನೋಡಿ ಕೂಲ್ ಕಮ್ಮಿ ಇದ್ರು ಅಷ್ಟಾಕೊಂಡು ಚುಚ್ಕೊಂಡಾರ. ಆದ್ರೂ ಇವ್ರಿಗೆ ಕೂಲ್ ಜಾಸ್ತಿ ಅದಾವ, ಜಾಸ್ತಿನ ಚುಚ್ಕೊಂಡಾರ. ಅಂದ್ಮೇಲೆ ಗುಂಡಕ್ಕ ಇವ್ರಾಗೆದ್ರು. ಅಜ್ಜರ ಕೂದ್ಲಿಲ್ಲ ಅಂದ್ರೆ ನೀವು ಜಾಸ್ತಿ ಚುಚ್ಕೊಂಡಿರಿ, ನೀವು ಗೆದ್ದಂಗ. ಹೊಡಿರಿ ಮತ್ತೊಂದು ಚಪ್ಪಾಳಿ. ಅಜ್ಜರ ಇಷ್ಟೊತ್ತನ ಆಟ ಆಡಿದ್ರಲ್ಲ, ಹೆಂಗ ಅನ್ಸಕತ್ತೆ? ಪುಟ್ರಾಮಣ ತಲೆ ಮೇಲೆ ಇಟ್ಟಕೊಂಡ್ ಪೈಪ್ ಹಚ್ಕೊಂಡಿರ ಹೆಂಗ ಅನ್ಸಕತ್ತೆ? ಚೆನ್ನಾಗನ್ಸ್ತ. ಇನ್ನೊಂದೆರಡು ಪೈಪ್ ಹಚ್ಕೊ ಚುಟ್ಕೊಂತ. ಇಲ್ಲ, ಮೊದ್ಲು ಅವಾಗ ಆಟ ಆಡಿದ್ರೆ
ಇದೇ ಫಸ್ಟ್ ಆಡಿದ್ದು. ಖುಷಿ ಆತ? ಖುಷಿ ಆಯ್ತು, ಭಾರಿ ಖುಷಿ ಆತ. ಒಂದ್ ತಪ್ಪ ಹಾಕ್ಬಿಡೋಣ ಇಬ್ರು. ಹಾ ಕುಣಿರಿ, ಹಾ ಬೆಳ್ಳಿ ಹಿಂಗಲ್ರಿ, ಸಣ್ಣ ಹುಡುಗರು ಅನ್ಕೊಂಡೇನ? ಅವ್ರು ಸಣ್ಣ ಹುಡುಗರು ಇದ್ದಂಗ ನೋಡು ಹೆಂಗ ಆಡ್ತಾರ. ಸ್ಟಾರ್ಟ್ ಮಾಡಿ, ನೀನು ಗೊತ್ತಾಕೈತಿ. ರೆಡಿ ಮಾಡೋ, ಸ್ಟಾರ್ಟ್ ಮಾಡೋಣ. ರೆಡಿ, ಎಲ್ಲ ರೆಡಿ ಇದ್ರ? ಜೋರ ಕೇಳ್ರ ಒಂದ್ಸತಿ, ರೆಡಿ ಇದೀವಂತ. ರೆಡಿ ರೆಡಿ, ಮ್ಯೂಸಿಕ್ ಸ್ಟಾರ್ಟ್ ಮಾಡೋಣ. ರೆಡಿ, 1 2 3 ಸ್ಟಾರ್ಟ್. ಪುಟ್ಸಾಮಣ್ಣ ಪುಟ್ಸಾಮಣ್ಣ, ನೀನ್ ಔಟ ಆಗ್ಬಿಟ್ಟಲಣ್ಣ. ಬಿಟ್ಕೊಂಬಿಡ್ರಾ, ಭಾರಿ ಚೊಲೋ ಕೆಲಸ ಮಾಡಿದ್ರಿ ಗುಂಡಕ್ಕ. ನೋಡಿಲ್ಲಿ ನಮ್ ಪುಟ್ಸಾಮಣ್ಣರ ಔಟ್ ಆಗ್ಯಾರ. ಅಲ್ಲಿ ಗೆದ್ರಲ್ಲ ಅದಕ್ಕೆ ಇಲ್ಲಿ ಔಟ್ ಆದ್ರ ನೋಡ ಅಣ್ಣರ. ಔಟ್ ಆದ್ರಲ್ಲ ಹೆಂಗ ಅನ್ಸಕತ್ತೈತಿ? ಔಟ್ ಆದ್ರೂ ಖುಷಿ ಆಗಕತ್ತೈತಿ. ಎಂತ ದೊಡ್ಡ ಮನಸ್ಸು ರೀ ಅಣ್ಣರ ನಿಮ್ದು. ಹಂಗ ಸೈಡ್ ಹೋಗ್ಬಿಡ್ರಿ, ಅವ್ರು ಇನ್ನೊಂದು ರೌಂಡ್ ಆಡ್ತೀನಿ ಅಂತ. ಬನ್ನಿ ರೆಡಿ ರೆಡಿ. ಔಟ್ ಆಗ್ಬಿಟ್ರಿ? ಔಟ್ ಆಗ್ಬಿಟ್ರಿ. ಬೇಜಾರ ಆಗತ್ತ? ಏನ್ ಬೇಜಾರಿಲ್ಲ, ಫಸ್ಟ್ ಟೈಮ್ ನಲ್ಲಿ ಗೆದ್ದೆ, ಈ ಟೈಮ್ ನಲ್ಲಿ ಸೋತೆ. ಗೆಲುವು ಸೋಲು ಜೀವನದಲ್ಲಿ ಕಷ್ಟ ಸುಖಕ್ಕೆ ಆಗಿ ಭಾಗಿ ಆದಂಗೆ. ಹೌದಲ್ಲ ಅಂದ್ರೆ ಖುಷಿ ಆಗಿರಿ. ಖುಷಿ ಆಗಿದ್ವಿ. ಹೊಡಿ ಒಂದ್ಸತಿ ಎಲ್ಲರಿಗೂ ಹೊಸ ಹೊಸ ಶುಭಾಶಯ ಹೇಳ್ಬಿಡ್ರಂಗ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಶುಭಾಶಯಗಳು, ಆರ್ಥಿಕ ಶುಭಾಶಯಗಳು. ಫಾರ್ ಕಾಂಪ್ಲಿಮೆಂಟ್ಸ್ ಆಫ್ ನ್ಯೂ ಇಯರ್, ಪ್ರಾಸ್ಪರಸ್ ಫಾರ್ ಯು ಇಯರ್. ಹಿಂಗ ಖುಷಿ ಖುಷಿ ಆಗಿರಿ. ಬೆಂಡು ಬೆಂಡು ಬತ್ತಾಸೆಲಾಗೋದು, ರಾತ್ರಿ ಹೊತ್ತು ಲೇಟ್ ಆಗೋದು. ನಿಮ್ ಹೆಸರೇನ? ಗಂಗಮ್ಮ. ಗಂಗಮ್ಮ, ಹೆಂಗ ಅನ್ಸಾಗತ್ತೆ ನಿಮ್ಗ ಆಟ? ಆಯ್ತು, ಚೆನ್ನಾಗಿ ಅನಿಸ್ತದೆ. ಮುಂಚೆ ಆಡಿದ್ರೆ? ಆಡಿದ್ವಿ ಒಂದ್ಸರಿ ಸ್ಟೇಡಿಯಂ. ವಾವ್, ಹಂಗಾರೆ ಸೆಕೆಂಡ್ ಟೈಮ್? ಏನ್ರಿ ಔಟ್ ಆಗ್ಬಿಟ್ರಿ. ಓಕೆ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ರೆಡಿ ರೆಡಿ ರೆಡಿ, ಸ್ಟಾರ್ಟ್ ಮಾಡೋಣ. ರೆಡಿ 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 ಸ್ಟಾರ್ಟ್. ಹೌದಾ, ಖುಷಿ ಆಯ್ತಾ? ಓಕೆ, ಹ್ಯಾಪಿ ನ್ಯೂ ಇಯರ್. ಇನ್ನೊಂದು ರೌಂಡ್ ಹೋಗೋಣ. ರೆಡಿ 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 ರೆಡಿ. 1 2 3 ಓಡ್ರಿ. ಹೌದಾ? ರೆಡಿ 1 2 3 ಓಡ್ರಿ. ಅಲ್ಲಿ ನೋಡಿದ್ರೆ ಪೈಪು ಕೂದಲ ಮೇಲೆ ನಿಂದ್ರಲ್ಲ, ಇಲ್ಲಿ ನೋಡಿದ್ರೆ ನೀವು ಕುರ್ಚಿ ಮೇಲೆ ನಿಂದ್ರಲ್ಲ. ಹೆಂಗ ಅನ್ಸಕತ್ತೆ ನಿಮಗೆ? ಫುಲ್ ಅನ್ಸ್ತೈತಿ. ಹೌದಾ? ಹೌದು. ಖುಷಿ ಆಯ್ತಾ? ಖುಷಿ ಆಯ್ತು. ಗ್ಯಾರಂಟಿ? ಗ್ಯಾರಂಟಿ. ಹೌದಾ? ಹೌದು. ಫುಲ್ ಫುಲ್ ಹೊಡಿರಂಗ್ ಕೇಳ್ತಾ.
ರೆಡಿ 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 ಒನ್ ಟೂ ಏನು ಇಲ್ಲ ರೆಡಿ 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 ಒನ್ ಟೂ ಸ್ಟಾಪ್ ಸ್ಟಾಪ್ ರನ್ ಅಲ್ಲ ರೆಡಿ 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 ಒನ್ ಪ್ರಿಪೇರ್ ಆಗ್ರಿ ಬಿಳ್ಳೆ ಹೌದಾ ಸ್ಟಾರ್ಟ್ ಇನ್ನು ಹೇಳ ಇಲ್ಲ ಈಗ ರೆಡಿ ರೆಡಿ ಈಗ ರೆಡಿ ರೆಡಿ ರೈಟ್ 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 ಊಟ ಬಾಳ ಮಾಡ್ಯಾರ ಟೂ ತ್ರೀ ಸ್ಟಾರ್ಟ್ ಕೊನೆಗೆ ಕೆತ್ತ ಬಿಟ್ರಿ ಕಂಗ್ರಾಚುಲೇಷನ್ ಫುಲ್ ಖುಷಿನಾ ಹೆಂಗ ಅನ್ಸಕತೈತಿ ಹೆಂಗ ಅನ್ಸಕತೈತಿ ಹೆಂಗ ಅನ್ಸಕತೈತಿ ಹೇಳ್ರಿ ಚೆನ್ನಾಗಿಸತ್ತೆ ಚೆನ್ನಾಗಿ ಅನ್ಸೈತೆ ಓಡೋರ್ ಸುಸ್ತಾಗ್ಬಿಟ್ರೆ ಇಲ್ಲ ಸುಸ್ತಾಗಿಲ್ಲ ಇಲ್ಲ ಏನು ಏನು ಎಷ್ಟು ಖುಷಿ ಆಗತೈತಿ ನಿಮ್ಗೆ ತುಂಬಾ ಖುಷಿ ಆಗಿದೆ ಹೌದಾ ಫುಲ್ ಖುಷಿ ಮೊದ್ಲು ಅವಾಗ ಆಡಿದ್ರ ಇಲ್ಲ ಇದೇ ಫಸ್ಟ್ ಸಣ್ಣ ವಯಸ್ಸಿನಾಗ ಸಣ್ಣ ವಯಸ್ಸಿನ ಇದೇ ಫಸ್ಟ್ ಜೀವನದಾಗ ಫಸ್ಟ್ ಮಾಡ್ಬಿಟ್ರಿ ಜೀವನದಾಗ ಇದೇ ಫಸ್ಟ್ ಅಪ್ಪ ಬಾರಿ ಖುಷಿ ಆಗ್ತಿರ್ತಲ್ಲ ಬಾರಿ ಖುಷಿ ಆಯ್ತ ಹೌದಾ ಸಣ್ಣ ವಯಸ್ಸಿನಾಗ ಏನೇನು ಆಟ ಆಡ್ತಿದ್ರಿ ನೀವು ಏನು ಅಲ್ಲ ಸಣ್ಣ ವಯಸ್ಸಿನಾಗ ಆಟ ಆಡ್ತಿದ್ದಿಲ್ಲ ಇಲ್ಲ ಇಲ್ಲ ಸಣ್ಣ ಹುಡುಗರಿದ್ದಾಗ ಏನು ಇದೇ ಫಸ್ಟ್ ಇದೇ ಫಸ್ಟ್ ಅಂದ್ರೆ ಹುಡುಗರಿದ್ದಾಗಿಂದ ನೀವು ಆಟನಾಡಿಲ್ಲ ಹುಡುಗರಿದ್ದಾಗ ಆಡಿಲ್ಲ ಹೌದಾ ಹುಡುಗರಿದ್ದಾಗ ಏನ್ ಮಾಡ್ತಿದ್ರಿ ಏನಿಲ್ಲ ಏನು ಇಲ್ಲ ಸುಮ್ಮ ಆರಾಮ ಹಂಗ ಊಟ ಮಾಡ್ಕೊಂಡು ಅಡ್ಡಾಡ್ಬಿಡುದು ಊಟ ಮಾಡಿದ ಮಲ್ಗದ ಊಟ ಮಾಡೋದ ಮಲ್ಗದ ನನ್ನಂಗ ಎಷ್ಟು ರೌಂಡ್ ಹೊಡೆದ್ರೆ ನೆನಪೈತಲಿ ಈಗ ಸದ್ಯ ಇಲ್ಲ ಹತ್ತು ರೌಂಡ್ ರೌಂಡ್ ಸೂಪರ್ ರೌಂಡ್ ಹೊಡೆದ್ರಪ್ಪ ನೀವು ಸೋತೈತೀರ ನಾನೇ ಸೋತೈತೀನಲ್ಲ ಬಸ್ ಇಷ್ಟೊತ್ತಂಕ ಹತ್ತು ರೌಂಡ್ ಓಡಿ ಗೆದ್ದಾರ ಇವ್ರ ನಿನಗ್ ಧೈರ್ಯ ಇದ್ರಿ ಅಜ್ಜಾರ್ ಕೂಡ ಆಡ್ ಗೆಲ್ ನೋಡು ನನಗ ಧೈರ್ಯ ಇಲ್ಲ ನೀವು ಧೈರ್ಯ ಇಲ್ಲ ನಿಮ್ಗೆ ಹೇಳಕ್ಕೆ ಧೈರ್ಯ ಇಲ್ಲ ಇಲ್ಲ ಧೈರ್ಯನೇ ಇಲ್ಲ ಹಂಗಂದ್ರೆ ಅರುಣ ನಿನ್ನ ಧೈರ್ಯಕ್ಕ ಸವಾಲ್ ಸವಾಲ್ ಹಂಗಂದ್ರಿ ಧೈರ್ಯಕ್ಕೆ ಸವಾಲ್ ಮೇಲೆ ಆಟ ಸ್ಟಾರ್ಟ್ ಮಾಡ್ಬಿಡು ನಿಂದ್ರಿ ನಿಂದ್ರಿ ಇನ್ನು ಚಲೋ ಅಂದಿಲ್ಲ ರೆಡಿನಾ ರೆಡಿ ಒನ್ ಟೂ ತ್ರೀ ಓಡ್ರಿ ಕಣ್ಣ ಹುಚ್ಚೆ ಕಾಡಿ ಹೋಡು ಹುತ್ತಿನ ಬುಟ್ಟೆ ಕುರುಳೆ ಹೊಯ್ತು ನಮ್ಮಯ ಹಾಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಾಕಿ ತಪ್ಪಿಸಿಕೊಳ್ಳಿ ಕೊನೆಗೂ ಹತ್ತು ರೌಂಡ್ ಓಡಿ ಹದ್ದಾರು ಹನ್ನೊಂದನೇ ರೌಂಡ್ ಓಡಿ ಮತ್ತೆ ಗೆದ್ದಾರೆ ಹೌದಾ ಹೋದ್ರಲ್ಲಿ ಬಿಡ್ರಿ ಅದ್ರ ನೀವಾಗ ಇದ್ರಿ ನೀವು ಚಲೋ ಇರ ಸಾಕ್ ನನಗೆ ಬಾಗುಂಡ ಕಂಗ್ರಾಚುಲೇಷನ್ ಓಕೆ ನನ್ನ ನೋಡಿಸ್ತೋದಿಲ್ಲ ಈಗ ನಾನು ನಿನ್ನ ನೋಡ್ಸಕ್ ರೆಡಿ ಆಗಿನಿ ರೆಡಿ ನೀನ್ ರೆಡಿನಾ ನಾ ಫುಲ್ ರೆಡಿ ಬಹಳ ಖುಷಿ ಆಗತ್ತ ಹೌದಾ ಅಪ್ಪರ ಅಮರ ಈಗೇನಂದ್ರ ಈಗ ನಾನ್ ನಿಮ್ಗೆ ಒಂದೊಂದು ಚಮಚ ಕೊಡ್ತೀನಿ ಚಮಚ ಕೊಟ್ಟು ಒಂದೊಂದು ನಿಂಬೆಹಣ್ಣು ಕೊಡ್ತೀನಿ ನೀವು ಬಾಯಾಗ ಇಟ್ಕೊಂಡು ಓಡ್ಬೇಕು ಓಡ್ ಅಲ್ಲಿ ಹೋಗಿ ಯಾರು ಫಸ್ಟ್ ಆಗಿ ಗೆರಿ ದಾಡ್ತೀರಿ ಅವ್ರ ಗೆದ್ದಂಗ ನಡಿಯುದು ಹೌದಾ ನಡಿಯುದು ನಡೀತೀರಾ ನಡಿ ಓಡಕ್ ಆಗೋದಿಲ್ಲ ಅಲ್ಲ ನಡಿ ಹಂಗಂದ್ರೆ ನಡೀರಿ ರೆಡಿ ಸ್ಟಾರ್ಟ್ ಮಾಡೋಣ ಹಾ ಬಂಡಕ್ಕ ನಿನಗ್ ನಿನ್ನಂತದ ಒಂದ್ ದೊಡ್ಡ ಚಮಚ ತಗ ಇವೊಂದ್ ನಿಂಬೆಹಣ್ಣ ಚಮಚ ಮೇಲೆ ಇಟ್ಟು ಓಡ್ಬೇಕ ಅಪ್ಪರ ನಿಮಗೊಂದ್ ನಿಮಗೊಂದ್ ನಿಂಬೆಹಣ್ಣ ಹಾ ನಿಮಗೂ ಒಂದು ಹಾ ಇದ್ರಾಗ ಒಂದ್ ನಿಂಬೆ ಕೈ ಇಟ್ಕೊರಿ ಹಿಂಗ್ ಬಾಯ್ ಇಟ್ಕೊರಿ ಹಾ ಹಾ ಹಿಂಗ ಅಲ್ಲಿ ಕಟ್ಟದಲ್ಲ ಹಾ ಅಮ್ಮ ನಿಂಗೂ ಒಂದು ಹಾ ನಿಂಗೂ ಒಂದ್ ನಿಂಬೆಹಣ್ಣ ಅಮ್ಮ ನಿಂಗೂ ಒಂದು ಹಾ ನಿಂದಿರ್ತೈತ ರೆಡಿ ಸ್ಟಾರ್ಟ್ ಮಾಡ್ಲ ರೆಡಿ ಅಮ್ಮ ಹಿಂಗ್ ಬರ್ರಿ ಇನ್ನೊಂಚೂರು ಈ ಕಡೆ ರೆಡಿ ಎಲ್ಲಾರು ರೆಡಿ ರೆಡಿ ಸ್ಟಾರ್ಟ್
ಬರ್ರಿ 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 ಅಮ್ಮ ಬರ್ರಿ ಮುಂದೆ ಬರ್ರಿ ಮುಂದೆ ಬರ್ರಿ ಬರ್ರಿ ಒಂದು ಚಪ್ಪಳೆ ಬರ್ರಿ ಉಂಡಕ್ಕ ಎಲ್ಲಾರು ಗೆದ್ದಂಗ ಹ್ಞೂ ಪ್ರತಿಯೊಬ್ಬರು ಗೆದ್ದಂಗ ನೋಡು ಗುಂಡಕ್ಕ ಇಲ್ಲೋಡು ನಮ್ಮ ಅಮ್ಮಾರ ಅಪ್ಪಾರ ಗೆದ್ದು ಬಿಟ್ರೆ ನೀನ್ ಸೋತ್ ಬಿಟ್ಟಿ ಬರೀ ತಿನ್ನೋದು ಓಡಾಡೋದು ಮಕ್ಕಳದು ಅಷ್ಟೇ ನೋಡ್ ನಿನ್ ತಗದ ನಾ ಫಸ್ಟ್ ಟೈಮ್ ಮಾಡಕತ್ತಿದ್ದೆ ನಿನ್ನಂಗಲ್ಲ ಹೌದಾ ಫಸ್ಟ್ ಟೈಮ್ ಮಾಡಕತ್ತಿದ್ದ ಹ್ಮ್ ಬಾರ್ ಚಂದ ಇದ್ ನೋಡು ಅವ್ರ ನೋಡು ಗೆದ್ದವ್ರು ಮಾತಾಡ್ಸ್ತೀನಿ ನನಗೆ ಮಾತಾಡ್ಸಿ ಅದರ ಗೆದ್ದು ಬಿಟ್ರಲ್ಲ ಗೆದ್ಬಿಟ್ಟೆ ಹ್ಮ್ ಹೆಂಗ ಅನ್ಸಕತ್ತೈತಿ ರಾಮಕೃಷ್ಣ ರಾಮಕೃಷ್ಣ ಆಹಾ ರಾಮಕೃಷ್ಣ ಎಲ್ಲ ದ್ವಾಪರ ಯುಗ ತೇತ್ರ ಯುಗ ಎಲ್ಲ ನಿಮ್ಮದ್ರಾಗ ಅದಾವ ಹ್ಮ್ ಅಮ್ಮ ನಿಮ್ಮ ಹೆಸ್ರೇನ್ರಿ ವನಜಾಕ್ಷಮ್ಮ ವನಜಾಕ್ಷಮ್ಮ ಎಂತ ಚಂದ ಹೆಸರು ಐತ್ರಿ ಅಮ್ಮ ನೀವು ಗೆದ್ ಬಿಟ್ರಿ ಖುಷಿ ಆಗ್ತಾ ನಿಮ್ಗೆ ಹೆಣ್ಮಕ್ಳದಾಗ ನೀವಾಗ ಗೆದ್ದಿದ್ದ ಹೆಣ್ಮಕ್ಳದಾಗ ಅವ್ರಿಗೆ ಕಷ್ಟ ಹ್ಮ್ ಅಮ್ಮ ನಿಮ್ಮ ಹೆಸ್ರಿ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಗೆದ್ರಿ ಖುಷಿ ಆಯ್ತಾ ಖುಷಿ ಆಯ್ತು ಹೌದಾ ಮೊದ್ಲ ಅವಾಗ ನಾಡಿದ್ರೆ ಹೆಂಗ ಇಲ್ಲ ಇದೇ ಫಸ್ಟ್ ಇದ ಫಸ್ಟ್ ಖುಷಿ ಆಯ್ತಾ ಬಸ್ಯ ಇವ್ರು ಹೆಣ್ಮಕ್ಳದಾಗ ಗೆದ್ರಲ್ಲ ಬಾಳ ಚಂದ ಹಾಡ್ ಹಾಡ್ತಾರಂತ ಇವ್ರು ಹೌದಾ ಅಮ್ಮರ ಗೆದ್ದ ಖುಷಿಗೆ ಒಂದ್ ಹಾಡ್ ಹೇಳ್ರಿ ಹಾಡ್ ಹೇಳ್ತೀರ ಹೇಳ್ರಿ ನಮ್ಗೆ ಏನ್ ಚಿತ್ತಿಲ್ಲ ಆಡ್ಬಿಡ್ರಿ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ನಾಳಿಗೆಗೆ ಬರಲಿ ನಾರಾಯಣ ಬಡ್ರಿ ಕಪ್ಪಳೆ ಬಾರಿ ಚಲೋ ಆಡಿದ್ರಲ್ರಿ ಅಮ್ಮರ ಬಾರಿ ಚಲೋ ಆಡಿದ್ರಿ ನನಗೂ ಆಡೋದು ಕಲ್ಸ್ಕೊಡ್ತೀರ ಕಲ್ಸ್ಕೊಡ್ತೀರ ಲೇ ಮೂಳ ಕಲ್ಸ್ರ ಕಲ್ಸ್ರಿ ನಾನು ಆಡ್ತೀನಿ ನೀವ್ ಹೆಂಗ ಆಡ್ತೀರ ಹೇಳ್ರಿ ಹೇಳ್ರಿ ನೀವ್ ಹೇಳ್ರಿ ಫಸ್ಟ್ ಕಲ್ಸ್ರಿ ಫಸ್ಟ್ ಕಲ್ಸ್ರಿ ಅಮ್ಮಾರ ನೀವ ಚಲೋ ಆಡ್ತೀರಂತ ನಾನು ಆಡೋದ್ ಬ್ಯಾಡ ಅಂತ ಬಿಡ್ರಿ ಹೋದ್ರಲ್ಲಿ ತಗೋಟಕ್ಕ ಇನ್ನೊಂದು ಸ್ಟಾರ್ಟ್ ಆಡ್ತೀನಿ ನೋಡಿ ಏ ಬಸ್ಯ ಹೇಳಲಿ ಗುಂಡಕ್ಕ ಆರಾಮ ಮಕ್ಕೊಂಡ್ರ ಚಂದ ನಿದ್ದೆ ಬರ್ತೈತಿ ನಾ ಇಲ್ಲೇ ಮಕ್ಕೊಂಡ್ಬಿಡ್ತೀನಿ ತಲಿ ಒಡದು ನಾಕ್ ಹೋಳ ಆಗ್ಬೇಕು ನಿನಗ್ ಮಕ್ಕಳಾಗ ತಂದಿಲ್ಲ ಅವ್ನು ಹೇಳ ಮತ್ತೆ ಅದಕ್ಕೆ ತಂದದ್ಕೊಂಡಕ್ಕ ಅಲ್ಲಿ ದೊಡ್ಡವ್ರಿಗೆ ಹಂಚಾಕ್ತಂದೇನ ಅವನ ಹೌದಾ ಹಾ ಹೌದು ಅವ್ರಿಗೆ ಹಂಚ್ಬೇಕಾಯ್ತನ ಮತ್ತಿನ್ನೇನ ಓ ಹಂಗ ಎದ್ರ ಸಂಬಂಧಕ್ಕ ನೋಡಿ ಇದು ಹೊಸ ವರ್ಷ ಎಲ್ಲಾರು ಅಲ್ಲೇ ಡ್ಯಾನ್ಸು ಗುಂಡು ತುಂಡು ಅಂತ ಅಡ್ಡಾಡ್ತಾರ ನಾವು ನಮ್ ಟಿವಿ ಫೈವ್ ವತಿಯಿಂದ ಇಲ್ಲಿರುವಂತ ವೃದ್ಧರಿಗೆ ನಮ್ ಕೈಲಿ ಅದ ಅಳಲ್ ಸೇವೆ ಸಲ್ಸಾಕ್ ಬಂದೇವಿ ಅವ್ರಿಗೆಲ್ಲ ಈ ಹಣ್ಣು ಬೆಡ್ಶೀಟ್ ಕೊಟ್ಟು ಅವ್ರ ಆಶೀರ್ವಾದ ತಗೊಳ್ ನಡಿ ಹೌದಾ ನಡಿ ಸರಿ ಗುಂಡಕ್ಕ ಕೊಡು ನಡಿ ಸಿಗಿ ಮುಕ್ತಿಲ್ಲ ನಿಮ್ಮ ಜೋಡಿಗೆ ಸಮನಿಲ್ಲ ಓ
ಮತ್ತೆ ನಂಟಿನ ಕಥೆಯಂತೆ. ಅಜಾರನ್ನರ ಅಜಿಮಾಬಿನ್ನರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಹುಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಹುಗಳು ನಾವೆಲ್ಲ. ಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು, ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು, ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈ ಏನೇನದು ಪ್ರೀತಿ ಹಂಚಿರುವ. ನಾವೇನ್ ಇವತ್ತು ನಮ್ಮ ಟಿವಿ ಪೈ ವತಿಯಿಂದ ಇಲ್ಲಿ ತಾವರಿಕೆರೆ ಹತ್ರ ಇರೋ ಶ್ರೀ ಸಾಯಿ ಶತಶೃಂಗ ವಿದ್ಯಾಸಂಸ್ಥೆಯೊಳಗೆ ಹೊಸ ವರ್ಷಾಚರಣೆ ಆಚರಿಸಕ್ಕೆ ಬಂದೇವಿ. ಈ ಒಂದು ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿ ಆದಂಥ ಸುಧಾ ಮೇಡಮ್ ಅವ್ರು ನಮ್ಮ ಜೊತೆಗೆ ಅದಾರ. ಅವರು ನಮ್ಮ ಈ ಒಂದು ಸೆಲೆಬ್ರೇಷನ್ ಬಗ್ಗೆ ಏನು ಹೇಳ್ತಾರೆ ಅವ್ರ ಅನಿಸಿಕೆ ಕೇಳೋಣ. ಮೇಡಮ್ ನಮಸ್ತೆ. ಇವತ್ತು ನಮ್ಮ ಟಿವಿ ಪೈ ವತಿಯಿಂದ ನಿಮ್ಮ ವೃದ್ಧಾಶ್ರಮದೊಳಗೆ ಹೊಸ ವರ್ಷ ಆಚರಣೆ ಆಚರಿಸಿ ನಮಗೆ ಭಾಳ ಖುಷಿ ಆಯಿತು. ನಿಮ್ಮ ಅನಿಸಿಕೆಯನ್ನು ನಿಮಗೆ ಹೆಂಗೆ ಅನ್ಸಾಕತ್ತೈತಿ? ಈ ದಿನ ನೀವು ಟಿವಿ ಪೈ ಚಾನಲಿಂದ ನಮ್ಮ ಆಶ್ರಮಕ್ಕೆ ಬಂದಿದ್ದೀರಾ. ನಮ್ಮ ಆಶ್ರಮವಾಸಿಗಳು ವೃದ್ಧರು ಹಿರಿಯ ನಾಗರಿಕರು ಇವರೆಲ್ಲರೂ ಸಹ ಒಂದು ಬಹಳ ಕಷ್ಟದಿಂದ ಬಂದು ಈ ಒಂದು ಆಶ್ರಮದಲ್ಲಿ ಇದ್ದಾರೆ. ಮತ್ತು ನಮ್ಮ ಕಿವುಡು ಮಕ್ಕಳು ಸಹ ತಂದೆ ತಾಯಿನ ಅವರೆಲ್ಲರನ್ನು ಬಿಟ್ಟು ಈ ಒಂದು ಆಶ್ರಮದಲ್ಲಿ ಈಗ ಇದ್ದಾರೆ. ಈ ದಿನ ನೀವು ಬಂದು ಈ ಮಕ್ಕಳಿಗೆ ಒಂದು ಹೊಸ ಉತ್ಸಾಹ ಮತ್ತು ಅವರು ತುಂಬ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತುಂಬ ಖುಷಿ ಪಟ್ಟಿದ್ದಾರೆ. ನಮಗೂ ಸಹ ತುಂಬ ಸಂತೋಷ ಆಗ್ತಾ ಇದೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಶ್ರೀ ಶತಶೃಂಗ ವಿದ್ಯಾಸಂಸ್ಥೆ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಏನಂದರೆ ನಮ್ಮ ಶ್ರೀ ಶತಶೃಂಗ ವಿದ್ಯಾಸಂಸ್ಥೆಯ ಸಂಸ್ಥೆಯ ಅಧ್ಯಕ್ಷರು ಬಂದು ಗುರುಜಿ ರಾಮ್ಪ್ರಸಾದ್ ಅಂತ ಹೇಳಿ, ಹಾಗೂ ನಮ್ಮ ಗೌರವ ಕಾರ್ಯದರ್ಶಿಯವರು ನಾಗವೇಣಮ್ಮ ಅಂತ ಹೇಳಿ, ಇವರು ಸುಮಾರು 88 ಇವರು ಕಿವುಡು ಮಕ್ಕಳಿಗಾಗಿ
ಈಗ ಇಲ್ಲಿ ಒಂದು ಶಾಲೆ ಇದೆ. ಈ ಶಾಲೆಯಲ್ಲಿ ಒಂದು 180 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಒಂದು 75 ಹಿರಿಯ ನಾಗರಿಕರು ಇದ್ದಾರೆ. ಹಾಗೆ ಬಂಗಾರಪೇಟೆಯಲ್ಲಿಯೂ ಸಹ ನಮ್ಮದು ಒಂದು ಶಾಲೆ ಇದ್ದು ಅಲ್ಲಿ ಸಹ ಒಂದು 100 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈಗ ಈ ಮಕ್ಕಳು ಆಚೆ ಹೋದ್ಮೇಲೆ ಹೆಣ್ಮಕ್ಳು ಅವ್ರಿಗೆ ಒಂದು ಕೆಲಸ ಮಾಡಕ್ಕೆ ಹೋದಾಗ ಒಂದು ವಸತಿ ಇರೋದಿಲ್ಲ. ಆ ಥರ ಅವ್ರಿಗೆಲ್ಲ ಕೂಡ ಅಂಧರಿಗೆ 10ನೇ ತರಗತಿಯ ನಂತರ ಓದುವಂಥ ವಿದ್ಯಾರ್ಥಿನಿಯರಿಗೆ ಹಾಗೂ ಉದ್ಯೋಗಸ್ಥ ಮಹಿಳೆಯರಿಗೆ ಅದರಲ್ಲಿ ಅಂಧರು ಬ್ಲೈಂಡ್ ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಸು ಮೆಂಟಲ್ ರಿಟಾರ್ಡೆಡ್ ಹಾಗೂ ಹಿಯರಿಂಗ್ ಇಂಪೇರ್ಡ್ ಮಕ್ಕಳಿಗೆ ಒಂದು ಉಚಿತವಾಗಿ ಗುರುಜಿಯವರು ಅಲ್ಲಿ ಅವರಿಗೆ ಒಂದು 50ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಆಶ್ರಯವನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಒಂದು ಬುದ್ಧಿಮಾಂದ್ಯ ಮಕ್ಕಳಿಗಾಗಿ ಸಹ ಒಂದು ಶಾಲೆಯನ್ನು ಕೂಡ ಒಂದು 3 ವರ್ಷದಿಂದ ಅವರಿಗೂ ಸಹ ಸೇವೆಯನ್ನು ನಮ್ಮ ಪೂಜ್ಯ ಗುರುಜಿಯವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಎಲ್ಲರೂ ಸಹ ಒಂದು ಗುರುಜಿಯವರ ಒಂದು ಆಶ್ರಯದಲ್ಲಿ ಇದ್ದಾರೆ. ಆದರೆ ಈ ದಿನ ನೀವೆಲ್ಲರೂ ಸಹ TV ಚಾನೆಲ್ನ ವತಿಯಿಂದ ಈ ನಮ್ಮ ಆಶ್ರಮಕ್ಕೆ ಮತ್ತು ಸಾಯಿ ಶ್ರೀ ಶತಶೃಂಗ ಆಶ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ. ಈ ದಿನ ನಮ್ಮ ವೃದ್ಧರು ಸಹ ತುಂಬ ಖುಷಿಯಾಗಿದ್ದಾರೆ. ಯಾಕೆಂದರೆ ಅವರು ತಮ್ಮಲ್ಲಿ ಏನೇನು ನೋವುಗಳಿದ್ರೂ ಸಹ ಅವೆಲ್ಲ ಮರೆತು ತಮ್ಮೊಂದಿಗೆ ಆಟವನ್ನು ಆಡಿ ಮತ್ತು ಎಲ್ಲ ನೃತ್ಯ ಇವೆಲ್ಲ ಮಾಡೋದ್ರ ಮೂಲಕ ಬಹಳ ಖುಷಿಯಿಂದ ಬಹಳ ಸಂತುಷ್ಟರಾಗಿದ್ದಾರೆ. ಹಾಗೆ ಮಕ್ಕಳು ಸಹ ತುಂಬ ಉತ್ಸಾಹದಿಂದ ಅವ್ರ ಮುಖದಲ್ಲಿ ತುಂಬ ಒಂದು ನಗೆ ಕಾಣ್ತಾ ಇದೆ. ತುಂಬ ಇದೆಲ್ಲದಕ್ಕೂ ಕಾರಣ ಈ ದಿನ ನೀವು ಈ ದಿನ ಬಂದು ಆ ಮಕ್ಕಳೊಂದಿಗೆ ಹಾಗೂ ವೃದ್ಧರೊಂದಿಗೆ ಇದ್ದಿದ್ದಕ್ಕೆ ಅವರು ತುಂಬ ಸಂತೋಷವಾಗಿದ್ದಾರೆ. ಇದಕ್ಕಾಗಿ ನಾವು ನಮ್ಮ ಶತಶೃಂಗ ವಿದ್ಯಾಸಂಸ್ಥೆಯ ಪರವಾಗಿ ಸಿಬ್ಬಂದಿ ವರ್ಗದವರ ಪರವಾಗಿ ಆಡಳಿತ ಮಂಡಿಯವರ ಪರವಾಗಿ ಹಾಗೂ ಹಿರಿಯ ನಾಗರಿಕರು ಹಾಗೂ ಕಿಡು ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದ ನಿಮಗೆ ಧನ್ಯವಾದಗಳನ್ನು ನಿಮ್ಮ ಚಾನೆಲ್ಗೆ ನಾವು ಅರ್ಪಿಸ್ತೇವೆ. ಇಷ್ಟೊತ್ತಂಕ ನಿಮ್ಮ ಅಮೂಲ್ಯವಾದಂಥ ಟೈಮ್ನ ನಮ್ಮ ಜೊತೆ ಕಳೆದಿದ್ದಕ್ಕೆ ನಾವು ಕೂಡ ನಿಮಗೆ ಧನ್ಯವಾದ ಅರ್ಪಿಸ್ತೀವಿ. ಇದು ಸುಧಾ ಮೇಡಮ್ ಅವ್ರ ಮಾತು. ಎಲ್ಲರೂ ನೋಡಿದ್ರಲ್ಲ ನಾವು ಹೆಂಗೆ ಹೊಸ ವರ್ಷ ಆಚರಿಸಿದ್ವಿ ಅನ್ನೋದು. ಹಾಂ ನೋಡ್ರಿಗ ಇಲ್ಲೊಬ್ರು ಅಜ್ಜಿ ಕುಂತಾರ, ಅವ್ರಿಗೆ ಹೆಂಗೆ ಅನ್ನಿಸ್ತು ನಾವು ಹೊಸ ವರ್ಷ ಆಚರಣೆ ಮಾಡಿರೋದು, ಅವ್ರು ಎಷ್ಟು ಖುಷಿಯಾಗ್ಯಾರ, ಅವ್ರಿಗೆ ಏನು ಅನ್ಸಕತ್ತೈತಿ ಎಲ್ಲ ಕೇಳೋಣಂತ ಬರ್ರಿ. ಅಜ್ಜಿ ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ. ಆರಾಮದೀರಾ? ಇದ್ದೀನಿ. ಆರಾಮದೀರಾ? ಆರಾಮಾಗಿದ್ದೀನಿ. ಎಷ್ಟು ವರ್ಷಕ್ಕೆ ನಿಮ್ಮ ವಯಸ್ಸು? ನಾನು ಬಂದು 17 ವರ್ಷ ತುಂಬ ತಾಯಿ ರೀ. 17 ವರ್ಷದಿಂದ ಇಲ್ಲಾದ್ರಿ? ಇಲ್ಲೇ ಇದ್ದೀನಿ. ಹೌದಾ? ನಮ್ಮ ತಾಯಿ 7 ವರ್ಷ ಆಯ್ತ್ರಿ ಇಲ್ಲಿ. ಅವ್ರು 2000 ವರ್ಷದಲ್ಲಿ ಹೋಗ್ಬಿಟ್ರು, ಆವಾಗಿಂದ ಇಲ್ಲಿದ್ದೀನಿ. ನಿಮ್ಮ ಅಮ್ಮ ಆದ್ಮೇಲೆ ಇದ್ದೀರಿ? ನಾನಿರ್ಲಿಲ್ಲ, ನಮ್ಮ ತಾಯಿ 7 ವರ್ಷ ಇದ್ರು, ಅವ್ರು 2000 ವರ್ಷದಲ್ಲಿ ಹೋಗ್ಬಿಟ್ರು. ಅವ್ರು ಹೋದ್ಮೇಲೆ ಆವಾಗಲೇ ನಾನು ಇಲ್ಲಿ ಸೇರಿಕೊಂಡೆ. ಇವಾಗ ಜನವರಿ ಬಂದರೆ 17 ತುಂಬಿ 18 ಆಗುತ್ತೆ ನಾನು ಬಂದು. ನನಗೆ 97 ವರ್ಷ ವಯಸ್ಸು. 97 ವರ್ಷ? ಭಾರಿ ಗಟ್ಟಿದ್ರಿ. ಇನ್ನು 96 ತುಂಬಿ 97 ಹೌದಲ್ಲ? ನನಗಿನ್ನೂ ನೋಡ್ರಿ, ನನಗಿನ್ನೂ ಈಗ 26, ಆದ್ರೆ 86 ಇದ್ದಂಗೆ ಇದೀನಿ. ಮತ್ತೆ ಇನ್ನೇನು ಈ ವರ್ಷ ಹೊಸ ವರ್ಷ ಆಚರಿಸಿರಿ, ಮತ್ತೊಂದು ಹೊಸ ವರ್ಷ ಬಂದೈತಿ ನಿಮ್ಮ ಅಕೌಂಟ್ನಾಗ, ಹೆಂಗ ಅನ್ಸಕತ್ತೈತಿ? ಹೆಂಗ ಅನ್ಸತ್ ನಿಮ್ ಖುಷಿ ಆತ? ಖುಷಿ ಆತ? ಖುಷಿ ಖುಷಿ ಸಂತೋಷ ಆತ? ಯಾರು ಇವಾಗ ಆಚರಿಸಿದ್ವಲ್ಲ ನಾವು, ಈಗೆಲ್ಲ ಹೊಸ ವರ್ಷ ಆಚರಣೆ ಮಾಡಿದ್ವಲ್ಲ, ನಿಮ್ಗೆ ಸಂತೋಷ ಆತ? ಗೊತ್ತಾಯ್ತು. ಹೌದಾ? ಖುಷಿ 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 ಆತ? ಖುಷಿ ಆಯ್ತು, ನನಗೆ ತುಂಬಾ ಸಂತೋಷ ಆಯ್ತು. ಹೌದಾ? ಭಾರಿ ಸಂತೋಷ ಆತ? ಭಾರಿ ಸಂತೋಷ. ನೋಡ್ರಿ ನಮ್ಮ ಅವ್ವಗ್ ಭಾರಿ ಸಂತೋಷ ಆಗ್ಯದಂತ. ನೀವು ಅಷ್ಟ ಹೊಸ ವರ್ಷನ ಚಲೋತ್ನಾಗ ಆಚರಿಸ್ರಿ, ಒಳ್ಳೆ ಕೆಲಸ ಮಾಡೋ ಮುಖಾಂತರ ಆಚರಿಸ್ರಿ, ವರ್ಷ ಪೂರ್ತಿ ನಿಮ್ಗೆ ಚಲೋದ ಆಕೈತಿ. ಗೊತ್ತಾತ? ಕುಲ
ಹುಚ್ಚಪ್ಪ ಮತದಲ್ಲಿ ಮೇರ್ಯಾವುದು ಹುಟ್ಟಿ ಸಾಯುವ ಹಾಳು ಮನಸ ಮನಸನ ಮಧ್ಯ ಕೀಳ್ಯಾವುದು ಮೇರ್ಯಾವುದು ಕುಲದಲ್ಲಿ ಗಿಳಿಯಾವುದು ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದು ಹುಟ್ಟಿ ಸಾಯುವ ಹಾಳು ಮನಸ ಮನಸನ ಮಧ್ಯ ಕೀಳ್ಯಾವುದು ಮೇಲ್ಯಾವುದು ತಿಲಕ ಇಟ್ಟದೆ ಸ್ವರ್ಗವು ಸಿಗದು ತಿಲಕ ಇಟ್ಟದೆ ಸ್ವರ್ಗವು ಸಿಗದು ವಿಭೂತಿ ಬಳಿದರೆ ಕೈಲಾಸ ಬರದು ವಿಭೂತಿ ಬಳಿದರೆ ಕೈಲಾಸ ಬರದು ಇಟ್ಟ ಗಂಧ ಬೂದಿನ ಮಾತಿದ್ರಿ ದಿದ್ರಿ 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 ಇಟ್ಟ ಗಂಧ ಬೂದಿ ನೋಡಿದ್ರಲ್ಲ ವೀಕ್ಷಕರ ನಮ್ ಟಿವಿ ಫೈವ್ ವತಿಯಿಂದ ತಾವರಿಕೆರೆ ಹತ್ರ ಇರೋ ವೃದ್ಧಾಶ್ರಮದೊಳಗ ನಾವು ಹೊಸ ವರ್ಷಾಚರಣೆಯನ್ನ ಎಷ್ಟು ಅರ್ಥಗರ್ಭಿತವಾಗಿ ಆಚರಿಸಿದ್ವಿ ಅಂತೇಳಿ ದಿನ ತಪ್ಪದೆ ನೋಡ್ರಿ ಟಿವಿ ಫೈವ್ ಇದು ವಾಸ್ತವದ ಪ್ರತಿರೂಪ ನಾನು ಬರ್ಲೆ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರಾ